ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಚಿಂತಾಮಣಿಯಲ್ಲಿ ಗೋಡೆ ಕುಸಿತು, ಇಬ್ಬರಿಗೆ ಗಾಯ ಆಗಿದೆ ಎನ್ನುವುದನ್ನು ಗೊತ್ತಾಗ್ತಾ ಇದೆ. ಧಾರಾಕಾರ ಮಳೆಯಿಂದ ತೋಟಗಳು ಜಲಾವೃತ ಆಗಿದೆ. ಗೌರಿಬಿದನೂರಿನಲ್ಲಿ ಉಕ್ಕಿ ಹರಿತಾ ಇದೆ ಪಿನಾಕಿನಿ ನದಿ. ದೇವಸ್ಥಾನ ಮತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಶ್ರೀರಾಮ ಅಭಯ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜಿಲ್ಲೆಯಾದ್ಯಂತ ಅಬ್ಬರದ ವರ್ಷದಾರಿಯಾಗ್ತಾ ಇದೆ. ಹಾಗೆಯೇ ವರುಣನ ಆರ್ಭಟಕ್ಕೆ ತೋಟಗಳು ಜಲಾವೃತ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿಂತಾಮಣಿ ತಾಲೂಕಿನಲ್ಲಿ ಗೋಡೆ ಕುಸಿದು ಹೋಗಿದೆ, ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಚಿಂತಾಮಣಿ ತಾಲೂಕಿನ ಗಡಿವಾರಪಲ್ಲಿಯಲ್ಲಿ ನಡೆದಿರುವಂಥ ಘಟನೆ ಇದು. ಗುಡಿಬಂಡೆ ತಾಲೂಕು ಮದ್ದರೆಡ್ಡಿಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿರುವಂಥದ್ದು. ಶ್ರೀರಾಮ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿನಿಧಿ ರಾಜೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸಿದೆ? ಇವತ್ತು ಸಂಜೆ 4 ಗಂಟೆಗೆ ಶುರುವಾದ ಮಳೆ ಏನು ಒಂದು ವರ್ಷದ ಮೊದಲ ಆರ್ಭಟ ಅಂತ ಹೇಳ್ಬೋದು. ಯಾಕಂದ್ರೆ ವರುಣನ ಆ ತರ ಆರ್ಭಟ ಆಗಿದೆ. ಇನ್ನು ನಾವು ನೋಡ್ತಾ ಇದೀವಿ, ಏನ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲ ಸಾರಿಗೆ ಈ ತರ ಮಳೆ ಆಗಿರೋದು, ಯಾಕಂದ್ರೆ ವರ್ಷದ ಮೊದಲ ಸಾರಿ ಈ ತರ ಮಳೆ ಆಗಿರೋದು. ಕೆಲವೊಂದು ರಸ್ತೆಗಳು ಸ್ಥಗಿತಗೊಂಡಿದೆ. ಯಾಕಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಈ ಫ್ಲೇವರ್ಸ್ ಇದೆ. ಯಾಕಂದ್ರೆ ಮಳೆ ನೀರು ಬಂದು ಹೋಗ್ತಾ ಇರೋ ಫ್ಲೇವರ್ಸ್, ಆ ಫ್ಲೇವರ್ಸ್ ಕೆಳಗಡೆ ನೀರು ಹೋಗ್ಬೇಕಾಗಿತ್ತು. ಆ ಫ್ಲೇವರ್ಸ್ ಕೆಳಗಡೆ ತುಂಬಿ ರಸ್ತೆ ಮೇಲೆ ಹೋಗ್ತಾ ಇರೋದಕ್ಕೆ ಎಲ್ಲಾ ರಸ್ತೆಗಳು ಸ್ಥಗಿತಗೊಂಡಿದೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಮತ್ತೆ ಈ ಗುಡಿಬಂಡೆ ತಾಲೂಕಿನಲ್ಲಿ ನೋಡ್ತಾ ಇದ್ರೆ ಮದ್ರಡಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನಗಳಿಗೆ ಆ ಮಳೆ ನೀರಿಗೆ ದೇವಸ್ಥಾನಗಳೆಲ್ಲ ತುಂಬಿ ಏನು ನೀರೆಲ್ಲ ಚರಂಡಿಗಳು ಅದನ್ನ ತುಂಬಿ ದೇವಸ್ಥಾನ ಒಳಗಡೆ ಮತ್ತೆ ಮನೆಗಳಿಗೆಲ್ಲ ನುಗ್ಗಿದೆ. ಇನ್ನು ನಾವು ಸಂಪತ್ ನೋಡ್ತಾ ಇದೀವಿ ಏನು ಈ ದೃಶ್ಯಾವಳಿಗಳು ಈ ಚಿಂತಾಮಣಿ ತಾಲೂಕಿನಲ್ಲಿ ನೋಡೋದಾದ್ರೆ ಏನು ಆ ಮಳೆ ಆರ್ಭಟಕ್ಕೆ ಈ ಏನು ಕಟ್ಟಡ ಕಟ್ಟುತ್ತಾ ಇರೋ ಕಟ್ಟಡ ಒಂದು ವೃದ್ಧರ ಮೇಲೆ ಬಿದ್ದು ಅವರಿಬ್ಬರು ಗಂಭೀರ ಗಾಯ ಆಗಿ ಅವನು ಒಂದು ಬೆಂಗಳೂರು ಆಸ್ಪತ್ರೆ ರವಾನಿಸಿದ್ದಾರೆ. ಮತ್ತೆ ನೋಡ್ತಾ ಇದೀವಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಲವೊಂದು ಕಡೆ ಏನು ತೋಟಗಳಿಗೆಲ್ಲ ನೀರು ನುಗ್ಗಿ ಏನು ಆ ತರ ವರುಣನ ಆರ್ಭಟ ಆಗ್ತಾ ಇದೆ. ಸಂಪತ್ತಿನ ನಾವು ನೋಡೋ ಕೆಲವೊಂದು ತಾಲೂಕುಗಳಲ್ಲಾದ್ರೆ ಏನು ಕೆಲವೊಂದು ರಸ್ತೆಗಳೇ ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಮಳೆಯಲ್ಲಿ ನೀವು ಹೋದ್ರೆ ಕೊಚ್ಕೊಂಡು ಹೊರಟೋಗ್ತೀರಾ, ಈ ಯಾರು ಹೋಗ್ಬಾರ್ದು ಅಂತೇಳಿ ತಾಲೂಕಲ್ಲಿ ಮುನ್ನೆಚ್ಚರಿಕೆ ತಗೊಂಡಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿಯವರು ಏನು ಸಂಜೆನೆ ಈ ಮಳೆ ಬಿದ್ದ ತಕ್ಷಣ ಕೆಲವೊಂದು ಕಡೆ ಏನು ವೀಕ್ಷಿಸಿ ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು, ರಸ್ತೆಗಳು ಸ್ಥಗಿತ ಮಾಡ್ಬೇಕು ಅಂತ ಕೆಲವೊಂದು ಕಡೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಂಪತ್ ಇನ್ನ ನಾವು ನೋಡ್ತಾ ಇದೀವಿ ಈ ಮಳೆಯ ಆರ್ಭಟ ಏನು 2 ತಾಸು ಬಿದ್ದಿರೋ ಮಳೆಗೆ ತುಂಬಾ ಕೆರೆಗಳು ಕೆಲವೊಂದು ಕಡೆ ಕೆರೆಗಳು ತುಂಬಿ ಕೋಡಿ ಕೂಡ ಹರಿತಾ ಇದೆ. ಸಂಪತ್, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಿನಾಕಿನಿ ನದಿ ಉಕ್ಕಿ ಹರಿತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏ ಹುಷಾರ್ ಬಸ ಏಟ್ರೇ ಗಾಡಿ ವಾಹನೆ ಗಾಡಿ ವೀಡಿಯೋ ಅಟ್ಲ ನೀವು ಫೋನ್ ಬಾತ್ರು ನೆಸಲ್ಲಿ ಅಕಡೆ ಕಡೆ ತಿಪ್ತಾನೆ ಇಲ್ಲ. ಓಕೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.